ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನೂತನ ನ್ಯೂಸ್. ನಾನು ಪದ್ಮಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಜನಪ್ರತಿನಿಧಿಗಳಿಗೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೀವಿ, ಕೇವಲ ಅನುದಾನ ಬಿಡುಗಡೆ ಮಾಡಿದ್ರೆ ಸಾಲದು, ಸದ್ಬಳಕೆ ಮಾಡಿ. ಬಸ್ತಿ ಹೊಂಡ ರಸ್ತೆಗೆ ಡಾಂಬರೀಕರಣ ಬಾಗಿವಿಲ್ಲ, ಓಟು ಕೇಳೋರಿಗೈತೆ ಹಬ್ಬ ಅಂತ ಗ್ರಾಮಸ್ಥರು ಸಿಡಿಮಿಡಿ. ಗೋಕರ್ಣದಲ್ಲಿ ಮಾದಕ ಸೇವನೆ ಎಲ್ಲೆ ಮೀರ್ತು, ಪಬ್ಲಿಕ್ನಲ್ಲೇ ರಾಜಾರೋಷ ಚಟುವಟಿಕೆಗಳು ಜೋರಾಯ್ತು. ಮಜಾ ಮಾಡೋಕೆ ಡೋಂಟ್ ಕೇರ್, ಪೊಲೀಸ್ ಇಲಾಖೆ ಸುಮ್ಮನಿದ್ರೆ ಕೇಳೋದ್ಯಾರು. ಸೀಬರ್ ನಿರಾಶ್ರಿತರ 3 ದಶಕಗಳ ಹೋರಾಟಕ್ಕೆ ಅಂತೂ ಸಿಕ್ಕಿದೆ ಜಯ. ಕೇಂದ್ರ ರಕ್ಷಣಾ ಸಚಿವೆಯಿಂದ ಸಿಕ್ತು ನ್ಯಾಯ, 95 ನಿರಾಶ್ರಿತರಿಗೆ 4,52,00,000 ರೂಪಾಯಿ ಹೆಚ್ಚುವರಿ ಪರಿಹಾರ. ದ್ವೈವಾರ್ಷಿಕ ಜಾತ್ರೆಗೆ ಶಿರ್ಸಿ ಸಜ್ಜು, ಮೈದೆಳೆದು ನಿಂತಿದೆ ಮಹಾ ಉತ್ಸವದ ಸಡಗರ. ಸುಪ್ರಸಿದ್ಧ ಜಾತ್ರೆಗೆ ದಾಖಲೆ ಜನ ಸೇರೋ ನಿರೀಕ್ಷೆ. ಈಗ ವಾರ್ತೆಗಳ ವಿವರ. ಅತಿ ಸಂರಕ್ಷಿತ ಪಕ್ಷಿ ಪ್ರಭೇದಗಳಲ್ಲಿ ಒಂದಾದ ಬಿಳಿ ಗುಮ್ಮವೊಂದು ಅಂಕೋಲ ನಗರದ ಕೋಟೆವಾಡದಲ್ಲಿ ಶುಕ್ರವಾರ ರಾತ್ರಿ ಅಸ್ವಸ್ಥ ಸ್ಥಿತಿಯಲ್ಲಿ ಕಾಣಿಸಿಕೊಂಡು ಕುತೂಹಲ ಮೂಡಿಸಿತು. ಸ್ಥಳೀಯವಾಗಿ ಬಿಳಿಗಮ್ಮ ಎಂದು ಕರೆಯಲ್ಪಡುವ, ವೈಜ್ಞಾನಿಕವಾಗಿ ಟೈತು ಅಲ್ಪ ಎನ್ನುವ ಪಕ್ಷಿ ಪ್ರಭೇದಕ್ಕೆ ಸೇರಿದ ಬೇರೆನ್ ಅವ್ಲವು ಕೋಟೆವಾಡದ ಸ್ಮಶಾನದ ಪಕ್ಕದ ಬೀದಿಯಲ್ಲಿ ರಾತ್ರಿಯ ಸಮಯದಲ್ಲಿ ಹಾರಲು ಸಾಧ್ಯವಾಗದೆ ಅಸ್ವಸ್ಥಗೊಂಡು ಚೀರುತ್ತಾ ಕುಳಿತಿರುವುದನ್ನ ಕಂಡ ಸಿಪಿಐ ಪೊಲೀಸ್ ಸಿಬ್ಬಂದಿ ಹಸನ ಕುಟ್ಟಿ ಉಪಚರಿಸಿದ್ರು. ಬಹು ಅಪರೂಪದ ಈ ನಿಶಾಚರಿ ಪಾಳು ಗುಮ್ಮವು ಪಾಳು ಬಿದ್ದ ಕೋಟೆ ಕೊತ್ತಲುಗಳಲ್ಲಿ ವಾಸವಾಗಿರುತ್ತದೆ. ಹೊಲ ಗದ್ದೆಗಳಲ್ಲಿ ಹುಳ ಹುಪ್ಪುಡಿ ಇಲಿ ಹೆಗ್ಗಣವನ್ನ ತಿಂದು ಜೀವಿಸುವುದರಿಂದ ರೈತನ ಮಿತ್ರನೆಂದೇ ಕರೆಸಿಕೊಳ್ಳುತ್ತದೆ. ಇತರೆ ಎಲ್ಲಾ ಬಗೆಯ ಗೂಬೆಗಳನ್ನ ಅವಲಕ್ಷಣವೆಂದು ಭಾವಿಸುವ ಜನರು ಇದನ್ನ ಮಾತ್ರ ಶುಭ ಲಕ್ಷಣವೆಂದು ಹೇಳ್ತಾರೆ, ಇದನ್ನ ನೋಡಿದ್ರೆ ಒಳ್ಳೆಯದೆಂದು ಭಾವಿಸ್ತಾರೆ. ಈ ಅಪರೂಪದ ಪಕ್ಷಿಯು ಭಾರತದ ಎಲ್ಲ ಉಪಖಂಡಗಳಲ್ಲೂ ಸಹ ಕಂಡುಬರುತ್ತದೆ. ಇತ್ತೀಚೆಗೆ ಈ ನಿಶಾಚರಿ ಪಾಳು ಗುಮ್ಮವು ತೀರಾ ಅಪರೂಪವಾಗಿದೆ. ಈ ಗುಮ್ಮದ ಧ್ವನಿಯು ಯಾರೋ ಮನುಷ್ಯರೇ ಸಿಳ್ಳೆ ಹೊಡೆದ ರೀತಿಯಲ್ಲಿ ಕೇಳಿಸುತ್ತದೆ. ಬಿಳಿ ಗೂಬೆಗೆ ರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇರುವುದಾಗಿ ಹೇಳಲಾಗ್ತಿದೆ. ಅದರಿಂದ ಹೆಚ್ಚಿನ ಪಾಲು ಯುವಕರು ಈ ಅಪರೂಪದ ಬಿಳಿ ಗೂಬೆ, 2 ತಲೆಯ ಹಾವು, ಶಂಖವೆಂದೆಲ್ಲ ಬೆನ್ನೆತ್ತಿ ಅವುಗಳನ್ನ ಹಿಡಿದು ಮಾರುವ ಕಾನೂನು ಬಾಹಿರ ಚಟುವಟಿಕೆಗಳಿಂದ ಸಿಕ್ಕಿಬಿದ್ದು ಪೊಲೀಸ್ ಅತಿಥಿಯಾಗಿರುವ ಬಹಳಷ್ಟು ಉದಾಹರಣೆಗಳು ಕಾಣಸಿಗ್ತವೆ. ಹಾಗೆ ಬಿಳಿಗುಮ್ಮದ ಎಲ್ಬನ್ನ ವಶೀಕರಣದಂತಹ ಚಟುವಟಿಕೆಗಳಿಗೆ ಬಳಸುತ್ತಾರೆ ಎಂಬ ಅಂತ್ಯಕಂತಿಗಳ ಮಾತುಗಳು ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಕಾರವಾರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಕೇಂದ್ರ ಸಚಿವ ಆನಂದ್ ಕುಮಾರ್ ಹೆಗಡೆಯ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ಜರುಗಿತು. ಸುಮಾರು 580 ಕಾರ್ಯಕರ್ತೆಯರು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯೆ ಹಾಗೂ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಪ್ರಭಾರಿ ರೂಪಾಲಿ ನಾಯ್ಕ ಹಾಗೂ ಬಿಜೆಪಿ ಮುಖಂಡರುಗಳಾದ ಗಣಪತಿ ಉಳ್ವೇಕರ್, ಜಗದೀಶ್ ನಾಯ್ಕ ಮುಗಟ, ರಾಮು ರಾಯ್ಕರ್, ಸುಜಾತಾ ಬಾಂದೇಕರ್, ಪ್ರಶಾಂತ್ ಗೋವೇಕರ್, ಮಾರುತಿ ನಾಯ್ಕ, ರಾಜೇಶ್ ನಾಯ್ಕ, ಸಿದ್ದರ್ ಹಾಗೂ ಭಾಸ್ಕರ್ ನಾರ್ವೇಕರ್ ಉಪಸ್ಥಿತರಿದ್ದರು. ಇನ್ನು ಭಾರತದ ಖ್ಯಾತ ನಟಿ ಬಹುಭಾಷಾ ತಾರೆ ಶ್ರೀದೇವಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮದುವೆ ಸಮಾರಂಭವೊಂದಕ್ಕೆ ದುಬೈಗೆ ತೆರಳಿದ್ದ ವೇಳೆ ಅಲ್ಲೇ ತೀವ್ರ ಹೃದಯಾಘಾತದಿಂದ ಶ್ರೀದೇವಿ ಮೃತಪಟ್ಟಿದ್ದಾರೆ. ಹಿಂದಿ ಚಿತ್ರರಂಗದ ಪ್ರಥಮ ಮಹಿಳಾ ಸೂಪರ್ ಸ್ಟಾರ್ ಅನಿಸಿಕೊಂಡಿದ್ದ ಶ್ರೀದೇವಿ ಅವರಿಗೆ 54 ವರ್ಷ ವಯಸ್ಸಾಗಿತ್ತು. ತಮ್ಮ ಅಳಿಯ ಮೋಹಿತ್ ಮರ್ವಾ ಅವರ ವಿವಾಹ ಸಮಾರಂಭದಲ್ಲಿ ಭಾಗವಹಿಸಲು ಶ್ರೀದೇವಿ ತಮ್ಮ ಪತಿ ಬೋನಿ ಕಪೂರ್ ಹಾಗೂ ಕಿರಿಯ ಪುತ್ರಿ ಖುಷಿ ಜೊತೆ ದುಬೈಗೆ ತೆರಳಿದ್ರು. ಶನಿವಾರ ರಾತ್ರಿ 11:30 ಸುಮಾರಿಗೆ ಅವರಿಗೆ ಹೃದಯಾಘಾತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಚಿತ್ರ ನಿರ್ಮಾಪಕ ಬೋನಿ ಕಪೂರ್ ಅವರನ್ನ ವಿವಾಹವಾಗಿದ್ದ ಶ್ರೀದೇವಿ 2 ಪುತ್ರಿಯನ್ನ ಹೊಂದಿದ್ದಾರೆ. ಶ್ರೀದೇವಿ ಅವರ ಅಕಾಲಿಕ ನಿಧನ ಬಾಲಿವುಡ್ ಚಿತ್ರರಂಗವನ್ನ ದಿಗ್ಭ್ರಮೆಗೊಳಿಸಿದೆ. ಶ್ರೀದೇವಿ ನಿಧನವನ್ನ ಅವರ ಭಾವವೈದ್ಯ ಸಂಜಯ್ ಕಪೂರ್ ಖಚಿತಪಡಿಸಿದ್ದಾರೆ. ಬಾಲನಟಿಯಾಗಿ 4ನೇ ವಯಸ್ಸಿನಲ್ಲಿಯೇ ಚಿತ್ರರಂಗ ಪ್ರವೇಶಿಸಿದ್ದ ಶ್ರೀದೇವಿ ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಚಿತ್ರಗಳಲ್ಲಿ ಅಭಿನಯಿಸಿದ್ರು. 2013ರಲ್ಲಿ ದೇಶದ 4ನೇ ಅತ್ಯುನ್ನತ ಗೌರವ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕಾರಕ್ಕೆ ಭಾಜನರಾಗಿದ್ರು. ಚಾಂದನಿ, ಲಮ್ಹೆ, ನಗೀನಾ ಸಿನಿಮಾಗಳಲ್ಲಿನ ನಟನೆ ಅವರಿಗೆ ಅತಿ ಹೆಚ್ಚಿನ ಖ್ಯಾತಿ ತಂದುಕೊಟ್ಟಿತು. ವಿವಾಹದ ನಂತರ ಚಿತ್ರರಂಗದಿಂದ ದೂರ ಉಳಿದಿದ್ದ ಶ್ರೀದೇವಿ 2012ರಲ್ಲಿ ಇಂಗ್ಲಿಷ್ ವಿಂಗ್ಲಿಷ್ ಸಿನಿಮಾದ ಮೂಲಕ ಕಂಪ್ಯಾಕ್ ಆದರು. 1963 ಆಗಸ್ಟ್ 13ರಂದು ತಮಿಳುನಾಡಿನ ಶಿವಕಾಶಿಯಲ್ಲಿ ಜನಿಸಿದ್ದ ಶ್ರೀದೇವಿ 1967ರಿಂದ 1975ರವರೆಗೆ ಬಾಲನಟಿಯಾಗಿ ನಟಿಸಿದ್ರು. ಒಟ್ಟು 5 ಫಿಲ್ಮ್ ಫೇರ್ ಅವಾರ್ಡ್ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರನ್ನ ಅರಸಿ ಬಂದಿವೆ.
ಶ್ರೀದೇವಿ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಅವರ ನೂರಾರು ಅಭಿಮಾನಿಗಳು ಶ್ರೀದೇವಿ ಅವರ ಮುಂಬೈನಲ್ಲಿರುವ ನಿವಾಸದ ಮುಂದೆ ಜಮಾಯಿಸಿದ್ದಾರೆ. ಶ್ರೀದೇವಿ ಅವರ ಅಕಾಲಿಕ ನಿಧನಕ್ಕೆ ಬಾಲಿವುಡ್ ಚಿತ್ರರಂಗದ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಎಂದೇ ಕರೆಸಿಕೊಳ್ಳುವ ಸಿರಿಸಿ ಶ್ರೀ ಮಾರಿಕಾಂಬೆಯ ಸನ್ನಿಧಿಯಲ್ಲಿ ಮತ್ತೆ ಜಾತ್ರೆಯ ಸಡಗರ ಮೈದಿಳಿದು ನಿಂತಿದೆ. ನಾಡಿನ ಹೆಮ್ಮೆಯ ಶಕ್ತಿ ಕ್ಷೇತ್ರ, ಪ್ರಮುಖ ಶ್ರದ್ಧಾಭಕ್ತಿ ಕೇಂದ್ರಗಳಲ್ಲಿ ಒಂದಾಗಿರುವ ಶಿರಸಿ ಶೃಂಗಾರಗೊಂಡು ಸಜ್ಜಾಗಿದೆ. ಪ್ರತಿ ಎರಡು ವರ್ಷಗಳಿಗೊಮ್ಮೆ ನೆರವೇರುವ ಈ ಜಾತ್ರೆಯು ಲಕ್ಷಾಂತರ ಜನ ಭಕ್ತರ ಭಕ್ತಿ ಪರಾಕಾಷ್ಠೆಯನ್ನ ಮತ್ತೆ ಪ್ರದರ್ಶಿಸಲು ಕ್ಷಣಗಣನೆ ಆರಂಭವಾಗಿದೆ. ತಾಯಿ ಮಾರಿಕಾಂಬೆಯ ಕೇವಲ ಸ್ಮರಣೆ ಮಾತ್ರದಿಂದಲೇ ಅದೆಷ್ಟೋ ಕಷ್ಟ ಕಾರ್ಪಣ್ಯಗಳು ಸೂರ್ಯರಶ್ಮಿಗೆ ಕರಗುವ ಹಿಮದಂತೆ ನೀರಾಗಿ ಹೋಗುತ್ತವೆ. ಹತ್ತು ಹಲವು ರೀತಿಯ ಕಷ್ಟ ಕೋಟಲೆಗಳು ಈ ತಾಯಿಯ ದರ್ಶನದಿಂದ ದೂರವಾಗುತ್ತವೆ. ಅಂತೆಯೇ ನಾಡಿನಾದ್ಯಂತ ತನ್ನ ಭಕ್ತ ಜನ ವೃಂದವನ್ನ ಹೊಂದಿದ್ದಾಳೆ ಈ ತಾಯಿ. ಎಲ್ಲ ವರ್ಗದ ಜನರು ಇಲ್ಲಿ ಸೇವಾಕರ್ತರು. ಈ ಬಾರಿಯ ಜಾತ್ರೆಯು ಪಾಲ್ಗುಣ ಶುದ್ಧ ದ್ವಾದಶಿಯಿಂದ ಆರಂಭಗೊಂಡು ಪಾಲ್ಗುಣ ಕೃಷ್ಣ ಷಷ್ಠಿಯಂದು ಸಂಪನ್ನಗೊಳ್ಳುತ್ತಿದೆ. 27 ಫೆಬ್ರವರಿಯಂದು ರಾತ್ರಿ 10 ಗಂಟೆಯ ನಂತರ ದೇವಸ್ಥಾನದ ಸಭಾಮಂಟಪದಲ್ಲಿ ಕಲ್ಯಾಣ ಮಹೋತ್ಸವ, ಮರುದಿನ 28ರ ಬೆಳಿಗ್ಗೆ 7:14 ಗಂಟೆಗೆ ಸರ್ವಾಲಂಕಾರ ಭೂಷಿತೆಯಾದ ಮಾರಿಕಾಂಬಾ ರಥಾರೂಢಳಾಗಿ ಬೆಳಿಗ್ಗೆ 8:51ಕ್ಕೆ ಶೋಭಾಯಾತ್ರೆ ಪ್ರಾರಂಭವಾಗುತ್ತದೆ. ವಿಭಿನ್ನ ರೀತಿಯ ಆಚರಣೆಗಳಿಂದ ಕೂಡಿದ ಈ ಜಾತ್ರಾ ಮಹೋತ್ಸವವು ಪೂರ್ವ ಸಿದ್ಧತೆಯಲ್ಲೂ ಕೂಡ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಜಾತ್ರೆಯ ಅವಧಿ 8 ದಿನಗಳಾದರೂ ಜಾತ್ರೆಯ ತಯಾರಿ ಸರಿಸುಮಾರು 2 ತಿಂಗಳು ಹಿಂದಿನಿಂದಲೇ ಆರಂಭಗೊಂಡಿರುತ್ತದೆ. ಜಾತ್ರೆಯ ದಿನ ನಿಗದಿತ ಮತ್ತು ಮುಹೂರ್ತ ನಿರ್ಧಾರದ ದಿನಗಳಿಂದ ಆರಂಭವಾಗುವ ಕಾರ್ಯಕ್ರಮಗಳು ಕೆಲವು ವಿಧಿವಿಧಾನಗಳನ್ನು ಆಚರಿಸುತ್ತಾ ದಿನ ಕಳೆದಂತೆ ಮೆರುಗು ಪಡೆದುಕೊಳ್ಳುತ್ತಾ ಹೋಗುತ್ತದೆ. ಸಾರ್ವಜನಿಕರು, ಬಾಬಾದಾರರು, ಗಣ್ಯರು ಹಾಗೂ ಧರ್ಮದರ್ಶಿಗಳು, ಅಧಿಕಾರಿಗಳು ಹೀಗೆ ಎಲ್ಲರೂ ಸಭೆ ಸೇರಿ ಜಾತ್ರೆಯ ಮುಹೂರ್ತ ವೈದಿಕರಿಂದ ನಿಗದಿಪಡಿಸ್ತಾರೆ. ನಂತರದ ಹಂತವೇ ಹೊರಪೀಡು. ಪಾರಂಪರಿಕವಾಗಿ ನಡೆದು ಬಂದ ವಿಧಿವಿಧಾನಗಳಿಂದ ದೇವಸ್ಥಾನದ ಅನತಿ ದೂರದಲ್ಲಿರುವ ನಿರ್ದಿಷ್ಟ ಸ್ಥಳಗಳಲ್ಲಿ ನಡೆಯುವ ಆಚರಣೆಗಳಾಗಿವೆ. ಇನ್ನು ರಥೋತ್ಸವ ಸಂಭ್ರಮದ ಕ್ಷಣಗಳು ಮಂಗಳವಾರದಂದು ಮಾರಿಕಾಂಬಾ ಉತ್ಸವದ ಆರಂಭ. ನಸುಕಿನಲ್ಲಿಯೇ ರಥದ ಕಲಶ ಪೂಜೆ ಮಾಡಿ ನಂತರ ರಥದ ಗೂಡಿನ ಮೇಲೆ ಗೋಪುರ ಕಲಶದ ಸ್ಥಾಪನೆ ಮಾಡಲಾಗುತ್ತದೆ. ಬೇಡರ ಜೋಗತಿಯಿಂದ ಚವರಿ ಸೇವೆ ನಡೆಯುತ್ತದೆ. ಮಾರಿಕಾಂಬಾದೇವಿ ಹಾಗೂ ಮರ್ಕಿ ದುರ್ಗಿಯರಿಗೆ ಹೊಸ ಸೀರೆ ಉಡಿಸಿ ಬಂಗಾರದ ಆಭರಣಗಳನ್ನು ತೊಡಿಸಲಾಗುತ್ತದೆ. ಸಾತ್ವಿಕ ಬಲಿಯನ್ನರ್ಪಿಸಲಾಗುತ್ತದೆ. ನಂತರ ಮಂಗಲಸೂತ್ರ ತೊಡಿಸಲಾಗುತ್ತದೆ. ವಿವಾಹ ವಿಧಿವಿಧಾನಗಳ ಮೂಲಕ ವೈದಿಕರಿಂದ ಕಲ್ಯಾಣೋತ್ಸವ ನೆರವೇರುತ್ತದೆ. ನಂತರ ಬಾಬಾದಾರ, ನಾಡಿಗರು, ಕುಂಬಾರ, ಕೇದಾರಿ ಹಾಗೂ ಅರ್ಚಕರಿಂದ ಪೂಜೆ ವಿಜೃಂಭಣೆಯಿಂದ ನೆರವೇರುತ್ತದೆ. ದೇವಾಲಯದ ಹೆಬ್ಬಾಗಿಲಿನಲ್ಲಿರುವ ಭೂತರಾಜನ ಎದುರು ಸಾತ್ವಿಕ ಬಲಿಪೂಜೆ ನೆರವೇರಿಸಿ ಮಾರಿಕಾಂಬೆಯ ಭವ್ಯ ವಿಗ್ರಹದ ಮೆರವಣಿಗೆ ಬಿಡಕಿ ಬಯಲಿನ ಜಾತ್ರಾ ಗದ್ದುಗೇಡೆ ಸಾಗುತ್ತದೆ. ಡೊಳ್ಳು, ಕೋಲಾಟ, ವಾಲಗ, ಅಸಾದಿಯರಿಂದ ಹಾಡು, ಕಹಳೆ, ನಿನಾದಗಳ ಮಧ್ಯೆ ರಥದಲ್ಲಿ ವಿರಾಜಮಾನಳಾಗಿ ಸಾಗುವ ತಾಯಿ ಮಾರಿಕಾಂಬೆಯ ಮೆರವಣಿಗೆಯಲ್ಲಿ ಹರಕೆ ಹೊತ್ತವರು ಹಾರುಗೋಳಿ ಬಿಡುವುದು, ಹಣ್ಣು ಹಂಪಲು ತೇರಿಗೆ ಎಸೆಯುವುದು, ವಿವಿಧ ವಾದ್ಯ ಮೇಳದೊಂದಿಗೆ ದೇವಿಯ ಭಾರ ಮೈಮೇಲೆ ಬರುವ ಪಾತ್ರಿಗಳು, ದೇವಿಯನ್ನ ಆಹ್ವಾನಿಸುವ ಬಗೆ ಬಗೆಯ ಕುಣಿತಗಳು, ದುರ್ಗಾ ಮುರ್ಗಿಯರ ಬಾರಕೋಲಿನ ಚಟಾಕಿ ಹಾಗೂ ವೈವಿಧ್ಯಮಯ ಡೊಳ್ಳು ಕುಣಿತ, ಕೋಲಾಟ ಇತ್ಯಾದಿಗಳು ಭಕ್ತಿ ಭಾವದ ವೈಭವದ ಪರಾಕಾಷ್ಠೆಯನ್ನ ತಲುಪಿರುತ್ತವೆ. ವಿಜಯಪುರದಲ್ಲಿ ನಡೆದ ವೃಕ್ಷೋತ್ಸಾನ 2018 ಮ್ಯಾರಥಾನ್ನಲ್ಲಿ ಭಾಗಿಯಾದ ಕ್ರೀಡಾಪಟುಗಳಿಗೆ ರಾಕಿಂಗ್ ಸ್ಟಾರ್ ಯಶ್ ಪ್ರಶಸ್ತಿ ಪ್ರಮಾಣ ಪತ್ರ ವಿತರಿಸಿದರು. ವಿಜಯಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪ್ರಶಸ್ತಿ ವಿತರಣಾ ಸಮಾರಂಭ ನಡೆಯಿತು. ಬಳಿಕ ನಟ ಯಶ್ ಮಾತನಾಡಿದರು, ಈ ವೃಕ್ಷೋತ್ಸಾನದಲ್ಲಿ ನಾನೇನು ಮಾಡಿಲ್ಲ, ಎಲ್ಲವೂ ಎಂಬಿ ಪಾಟೀಲ್ ಅವರ ಕಾರ್ಯ. ಇದರಲ್ಲಿ ನನ್ನದು ಒಂದು ಸಣ್ಣ ಪ್ರಯತ್ನ. ನನಗೆ ಎಂಬಿ ಪಾಟೀಲ್ ಯಾವುದೇ ರಾಜಕೀಯ ಕಾರ್ಯಕ್ರಮಕ್ಕೆ ಕರೆದಿಲ್ಲ, ಹೀಗಾಗಿ ಅವರ ಬಗ್ಗೆ ನನಗೆ ತುಂಬಾ ಅಭಿಮಾನ. ಲಕ್ಷ ವೃಕ್ಷ ಬೆಳೆಸೋದಕ್ಕೆ ಅವರ ಪ್ರಯತ್ನಕ್ಕೆ ನನ್ನದು ಒಂದು ಸಣ್ಣ ಸಾಥ್. ಮಕ್ಕಳು ಮರವನ್ನ ಬೆಳೆಸಬೇಕು. ನೀವು ಮೃತಪಟ್ಟಾಗ ಚಿತೆಗೆ ಬೆಂಕಿ ಹಚ್ಚಲಿಕ್ಕಾದ್ರೂ ಗಿಡ ಮರಗಳು ಬೇಕು, ಹೀಗಾಗಿ ವೃಕ್ಷವನ್ನ ನೀವೆಲ್ಲರೂ ಬೆಳೆಸಬೇಕು. ಯಶ್ ಕೆರೆ ತುಂಬಿಸಿದ್ದಾರೆ ಅಂತಾರೆ ಜನ, ಅದು ನಿಮ್ಮೆಲ್ಲರ ಪ್ರಯತ್ನ. ನಾನು ಯಾರನ್ನೂ ಮೆಚ್ಚಿಸಲು ಈ ಕೆಲಸ ಮಾಡಿಲ್ಲ.
ನನಗೆ ಮಾಡಬೇಕು ಅನ್ನಿಸಿದ್ದನ್ನ ಮಾಡುತ್ತೇನೆ, ನಾನು ತೋರಿಕೆಗಾಗಿ ಕೆಲಸ ಮಾಡಲ್ಲ, ಯಾವುದೇ ರೀತಿಯಲ್ಲಿ ರಾಜಕೀಯಕ್ಕೆ ಬರುವ ಉದ್ದೇಶ ನನಗಿಲ್ಲ, ನನ್ನನ್ನೇ ನೀವೆಲ್ಲ ಬೆಳೆಸಿದ್ದೀರಾ, ಮರವನ್ನು ಬೆಳೆಸಿ ಎಂದು ಹೇಳುತ್ತೇನೆ ಎಂದು ಹೇಳಿದ್ರು. ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾದಕ ವಸ್ತುಗಳ ಸೇವನೆ ಮಾಡಬಾರದು ಅಂತ ಅದೆಷ್ಟೋ ಕಾನೂನುಗಳು ಬಂದರೂ ಕೂಡ ನೋ ಯೂಸ್. ಯಾಕೆಂದ್ರೆ ಗೋಕರ್ಣದಲ್ಲಿ ಮಾತ್ರ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಮಾದಕ ವಸ್ತುಗಳ ಸೇವನೆ ಎಲ್ಲೆಡೆ ಕಂಡು ಬರ್ತಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಹೆದ್ದಾರಿ ಪಕ್ಕ ಇರುವ ಬಾರ್ಗಳನ್ನ ಮುಚ್ಚುವ ಆದೇಶದಂತೆ ಹೆದ್ದಾರಿ ಪಕ್ಕ ಇರುವ ಎಲ್ಲ ಬಾರ್ಗಳನ್ನ ಮುಚ್ಚಲಾಗಿದೆ. ಆದರೆ ಗೋಕರ್ಣದಲ್ಲಿ ಮಾತ್ರ ಸಾರ್ವಜನಿಕ ವಲಯದಲ್ಲೇ ಮದ್ಯಪಾನ, ಗಾಂಜಾ ಮುಂತಾದ ವಸ್ತುಗಳ ಸೇವನೆ ಮಾತ್ರ ಹೇರಳವಾಗ್ತಿದೆ. ಹೆಸರಿಗೆ ಮಾತ್ರ ಗೋಕರ್ಣ ಒಂದು ಪುಣ್ಯ ಕ್ಷೇತ್ರವಾಗಿದ್ದು ಸುತ್ತಮುತ್ತಲಿನ ಭಾಗಗಳಲ್ಲಿ ಗಾಂಜಾ ಮಾರಾಟ ಹೇರಳವಾಗಿ ದೊರೆತಿದೆ. ವಿದೇಶಿಗರು ಕೂಡ ಇಲ್ಲಿ ಬಂದು ಕಡಲ ತೀರದಲ್ಲಿ ಕುಳಿತು ಗಾಂಜಾ ಸೇವಿಸುವುದು ಕೂಡ ನೋಡಬಹುದು. ಹಾಗೆ ಹೆಚ್ಚಾಗಿ ಬೇರೆ ಬೇರೆ ಸಿಟಿಗಳಿಂದ ಬಂದ ಕಾಲೇಜಿನ ಹುಡುಗಿಯರು ಗೋಕರ್ಣಕ್ಕೆ ಬಂದು ಇಲ್ಲಿ ಹೇರಳವಾಗಿ ಸಿಗುವ ಮಾದಕ ವಸ್ತುಗಳನ್ನ ಸೇವಿಸಿ ಸಮುದ್ರದ ಕಡಲ ತೀರಗಳಲ್ಲಿ ಮೋಜು ಮಸ್ತಿ ಮಾಡುವಾಗ ಸಮುದ್ರ ಪಾಲಾದ ಎಷ್ಟೋ ಘಟನೆಗಳು ಗೋಕರ್ಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಕಂಡುಬರುತ್ತವೆ. ಅಂತೆಯೇ ಗೋಕರ್ಣ ಪೊಲೀಸರು ಆಗಾಗ ಸುತ್ತಮುತ್ತಲಿನ ಭಾಗಗಳಲ್ಲಿ ಮಾದಕ ವಸ್ತುಗಳ ಮಾರಾಟಗಾರರನ್ನ ಬಂಧಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಿಲ್ಲ. ಇನ್ನಾದರೂ ಅಬಕಾರಿ ಇಲಾಖೆಯವರು ಗೋಕರ್ಣದತ್ತ ಗಮನ ಹರಿಸಿ ಇಲ್ಲಿ ಸಿಗುವ ಮಾದಕ ವಸ್ತುಗಳಿಗೆ ಕಡಿವಾಣವನ್ನ ಹಾಕಬೇಕಾಗಿದೆ. ಸೀಬಣ್ ನಿರಾಶ್ರಿತರ 3 ದಶಕಗಳ ಹೋರಾಟಕ್ಕೆ ಅಂತೂ ಜಯ ಸಿಕ್ಕಿದೆ. ಸೀಬಣ್ ನಿರಾಶ್ರಿತರಿಗೆ ಸಿಗಬೇಕಿದ್ದ ಹೆಚ್ಚುವರಿ ಪರಿಹಾರವನ್ನ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ವಿತರಿಸಿದ್ರು. ಸೀಬಣ್ ನಿರಾಶ್ರಿತರು ಹೆಚ್ಚುವರಿ ಪರಿಹಾರಕ್ಕಾಗಿ 31 ವರ್ಷಗಳಿಂದ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ನಡೆಸಿದ್ರು. ನಿರಾಶ್ರಿತರಿಗೆ ಕೇಂದ್ರ ರಕ್ಷಣಾ ಸಚಿವೆ ಹೆಚ್ಚುವರಿ ಪರಿಹಾರದ ಚೆಕ್ ವಿತರಿಸುವ ಮೂಲಕ ನ್ಯಾಯ ಒದಗಿಸಿದ್ದಾರೆ. ಸೀಬರ್ಡ್ ಪರಿಹಾರಕ್ಕೆ ತಮ್ಮ ಜೀವನವನ್ನೇ ಸವಿದ ವೈದ್ಯರು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮ್ ಕೈಯಿಂದ ಚೆಕ್ ವಿತರಿಸುವ ಮೂಲಕ ನಿರಾಶ್ರಿತರಿಗೆ ನ್ಯಾಯ ದೊರಕಿಸಿ ಕೊಟ್ಟಿದ್ದಾರೆ. ಈ ಸಮಾರಂಭದಲ್ಲಿ ಕೇಂದ್ರ ಕೌಶಲಾಭಿವೃದ್ಧಿ ಸಚಿವ ಅನಂತಕುಮಾರ್ ಹೆಗಡೆ, ಶಾಸಕ ಸತೀಶ್ ಸೈಲ್, ರಕ್ಷಣಾ ಹಾಗೂ ನೇವಿ ಅಧಿಕಾರಿಗಳು ಭಾಗಿಯಾಗಿದ್ದರು. ಸುಪ್ರೀಂ ಕೋರ್ಟ್ ಆದೇಶದನ್ವಯ ಭಾರತ ರಕ್ಷಣಾ ಸಚಿವಾಲಯ 1008 ಪ್ರಕರಣಗಳಿಗೆ 380.42 ಕೋಟಿ ಪರಿಹಾರದ ಮೊತ್ತವನ್ನ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ವಿತರಿಸಿದ್ರು. ನಿರಾಶ್ರಿತರು ಭರ್ತಿ ಮಾಡಿದ ಮಾಜಿ ಭೂ ಮಾಲೀಕರಿಗೆ US 28A ಕಾಯ್ದೆ ಪ್ರಕಾರ ಸಚಿವಾಲಯದಿಂದ 858 ಪ್ರಕರಣಗಳಲ್ಲಿ 207.11 ಕೋಟಿ ಮೊತ್ತ ನೀಡಲಾಗಿತ್ತು. ಬೆಂಗಳೂರು ಡಿಎಂ ಕಚೇರಿಯಿಂದ 154 ಕೋಟಿ ಪರಿಹಾರ ಮೊತ್ತ ವಿಶೇಷ ಭೂಸ್ವಾಧೀನ ಕಚೇರಿಗೆ ತಲುಪಿತ್ತು. 53,11,58,544 ರೂಪಾಯಿ ಫೆಬ್ರವರಿ ಅಂತ್ಯದೊಳಗೆ ನೀಡಲಾಗುತ್ತಿದೆ. ಕಾರವಾರದಲ್ಲಿ ನಡೆದ ಸಮಾರಂಭದಲ್ಲಿ 30 ಪ್ರಕರಣಕ್ಕೆ ಸಂಬಂಧಿಸಿದಂತೆ 95 ನಿರಾಶ್ರಿತರಿಗೆ 4,52,129 ರೂಪಾಯಿ ಹೆಚ್ಚುವರಿ ಪರಿಹಾರ ವಿತರಿಸಿದ್ರು. अच्छा आगे बढ़ते जा रही है, मगर हमारे जिन जिन लोगों ने लैंड दिया उनको अभी तक पैसा ना मिलने के कारण क्या है? और आनंद कुमार जी के ऊपर और उनके क्या बोलते हैं एकदम एक विषय पकड़ लिया और उसको पीछे रह करके काम करवाने के लिए उनका पेट आपको मालूम है. मुझसे पहले रक्षा मंत्रालय में माननीय मेरा वरिष्ठ सीनियर पार्टी के नेतागण श्री मनोहर पर्रिकर जी भी हो, अरुण जेटली जी भी हो, उनके पीछे लगातार अनंत कुमार जी इसके ऊपर बात करते रहे. और ಮತ್ತಷ್ಟು ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ನಂತರ.